ಗಡಿಯ ಗುಡಿಯಲ್ಲಿ ಕನ್ನಡಾಂಬೆಯ ಹೊತ್ತಿಗೆ ಪೂಜಿಸಿದ ಚಿಂಚಣಿ ಪೂಜ್ಯರು ನಿಪ್ಪಾಣಿ ತಾಲೂಕಿನ ಗಡಿ ಗ್ರಾಮ ಬೇಡಿಕೆಹಾಳ ಲಟ್ಟಿ ಶಿಕ್ಷಣ ಸಂಸ್ಥೆಯ ಪದವಿ ಮಹಾವಿದ್ಯಾಲಯದಲ್ಲಿ ನಿಪ್ಪಾಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಚಲನಚಿತ್ರ ನಿರ್ದೇಶಕ ಸಾಹಿತಿ ನಾಗರಾಜ್ ತಲಕಾಡೂರವರ ವಿರಚಿತ ಬುದ್ಧ ಭಾರತ ಕಾವ್ಯ ಎಂಬ ಗ್ರಂಥ ಚಿಂಚಣೆ ಕನ್ನಡ ಸ್ವಾಮಿಗಳೆಂದೇ ಹೆಸರಾದ ಶ್ರೀ ಮನಿಪ್ರಶ್ವ ಅಲ್ಲಮ್ಮ ಪ್ರಭು ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಂಡಿತು ಪೂಜ್ಯರು ವ್ಯಕ್ತಿತ್ವ ವಿಕಸನಕ್ಕೆ ಭಾಷೆಗಳು ಕೊಂಡಿಯಾಗಿದ್ದು ಕನ್ನಡ ಭಾಷೆ ಪುರಾತನ ಭಾಷೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಎಂದು ಸಾರಿ ಬೇಡಕಿಹಾಳ ಗ್ರಾಮದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಬೇಕು ಬುದ್ಧನ ದಯೆ ಕರುಣೆ ಪ್ರೀತಿಯ ಆಗರವೇ ಈ ಕಾವ್ಯದ ಪ್ರಮುಖ ವಸ್ತು ಎಂದು ಹೇಳಿ ಆಶೀರ್ವಚನ ನೀಡಿದರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ನಿಪ್ಪಾಣಿ ತಾಲೂಕು ಅಧ್ಯಕ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಪ್ರೊ ಮಿಥುನ ಅಂಕಲಿ ಮಾತನಾಡಿ ಬೇಡಿಕೆ ಹಾಳ ಇದು ಕನ್ನಡದ ನೆಲ ಹಲವಾರು ಕವಿಗಳನ್ನು ಅನುವಾದಕರನ್ನು ನಾಟಕಗಾರರನ್ನು ಸಂಶೋಧಕರನ್ನು ರೂಪಿಸಿದ ಜನ್ಮ ನೀಡಿದ ಸ್ಥಳ ಗಡಿಯ ಭಾಗ ಆಗಿರುವುದರಿಂದ ವಿಶೇಷ ಕನ್ನಡ ಕಾರ್ಯಕ್ರಮಗಳು ನಡೆಯಬೇಕು ಇಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು ಚಂಚಣಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸೋಣ ಎಂದು ಹೇಳಿ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಹೊಂಬಯ್ಯ ನಾಗರಾಜ್ ತಲಕಾಡೂರವರ ಸಾಹಿತ್ಯ ಸೇವೆಯನ್ನು ಕೊಂಡಾಡಿ ಕನ್ನಡ ಕಾಯಕಕ್ಕೆ ಸ್ಥಾನ ಬೆಂಗಾವಲಾಗಿರುವುದಾಗಿ ತಿಳಿಸಿದರು ಹಾಗೂ ಕನ್ನಡ ಡಿಂಡಿಮ ಬಾರಿಸೋಣ ಎಂದರು ವರದಿಗಾರರು ಪ್ರಸಾದ್ ಎಂಡಿ ಡಿಕ್ಸೂಚಿ ಟಿವಿ